السلام عليكم ورحمة الله وبركاته. الحمد لله رب العالمين، والصلاة والسلام على سيدنا محمد وعلى آله وأصحابه أجمعين، أما بعد. إسلام لما هذا ಪರಿಪೂರ್ಣವಾಗಿ ಗೊತ್ತದೆ. ಅದರಲ್ಲಿ ತಿದ್ದುಪಡಿ ಇನ್ನೂ ಇಲ್ಲ. ಅದಕ್ಕೆ ಸೇರ್ಪಡೆ ಮಾಡುವ ವಿಷಯವೂ ಇಲ್ಲ. ಅಲ್ಲಿಯೋ ಮಾಕಮಲ್ಲಿ ದೀನಕ್ಕೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತಿನ ಸುಮಾರು 3 ತಿಂಗಳ ಹಿಂದೆ ಅವತೀರ್ಣವಾದ ಒಂದು ಕುರಾನ್ ಸೂಕ್ತವಾಗಿರುತ್ತದೆ ಇದು. ಅಲ್ಲಿಯೋ ಮಾಕಮಲ್ಲಿ ದೀನಕ್ಕೂ ಇದು ಪ್ರವಾದಿ ವರ್ಗದ ಮಾತಲ್ಲ, ಅಲ್ಲಾಹುವಿನ ಮಾತು. ಈ ದಿವಸ ನಿಮಗಾಗಿ ನಾನು ಕೊಟ್ಟ ಇಸ್ಲಾಂ ಧರ್ಮವನ್ನು ಪರಿಪೂರ್ಣಗೊಳಿಸಿರುತ್ತೇನೆ ಅಲ್ಲಾಹು ಹೇಳೋದು. ಇನ್ನು ಇದರಲ್ಲಿ ತಿದ್ದುಪಡಿ ಇಲ್ಲ, ಅದಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಇಲ್ಲ, ಅದು ಪರಿಪೂರ್ಣ. ಇಸ್ಲಾಮಿನ ಎಲ್ಲ ನಿಯಮವೂ ಎಲ್ಲ ವಿಷಯವೂ ಅದು ಪರಿಪೂರ್ಣವಾಗಿರುತ್ತದೆ. ತಲಾಖ್, ಬಹುಮತೀತ, ಯಾವುದೇ ವಿಷಯವಾಗಲಿ ಪರಿಪೂರ್ಣ. ಇದನ್ನು ಅಂಗೀಕರಿಸುವವರು ಆಗಿರುತ್ತಾರೆ ಮುಸ್ಲಿಮರು. ಇದಕ್ಕೆ ತಿದ್ದುಪಡಿ ಮಾಡುವವನು ಯಾರು? ಅಲ್ಲಾಹ. ಅಲ್ಲಾಹು ಇನ್ನೂ ತಿದ್ದುಪಡಿ ಮಾಡಲಿಕ್ಕಿಲ್ಲ. ಪ್ರವಾದಿ ವೈದ್ಯರ ವಫಾತಿನೊಂದಿಗೆ ಇನ್ನು ಯಾರೂ ಇಲ್ಲಿ ಪ್ರವಾದಿಗಳು ಇಲ್ಲಲ್ಲ. ಕಿಯಾಮತ್ ತನಕ ಈ ದೀನುಲ್ ಇಸ್ಲಾಂ ಇದೇ ರೀತಿ ನೆಲೆಸಬೇಕು. ಇದಕ್ಕೆ ಒಂದು ತಿದ್ದುಪಡಿ ತರುವ ಒಂದು ಅಧಿಕಾರವನ್ನು ಪ್ರವಾದಿ ವೈದ್ಯರಿಗೆ ಕೂಡ ಅಲ್ಲಾಹು ಕೊಡಲಿಲ್ಲ. ಅಲ್ಲಾಹುವಿನ ದೀನನ್ನು ಜನರಿಗೆ ತಲುಪಿಸಿಕೊಡುವ ಜವಾಬ್ದಾರಿ ಮಾತ್ರವಾಗಿತ್ತು ಪ್ರವಾದಿಯವರದ್ದು. ಪ್ರವಾದಿ ವೈದ್ಯರ ನಂತರ ಬಂದ ಇನ್ನು ಬರುವ ಯಾವುದೇ ಉಲಮಾಗಳಿಗೂ ಇದರ ಅಧಿಕಾರ ಇರುವುದಿಲ್ಲ. ಉಲಮಾಗಳ ಜವಾಬ್ದಾರಿ ಇದನ್ನು ಜನರಿಗೆ ಕಲಿಸಿಕೊಡುವುದು. ಇದನ್ನು ಈ ಧರ್ಮವನ್ನು ಸಂರಕ್ಷಣೆ ಮಾಡುವುದು. ಯಾರಾದರೂ ಇದನ್ನು ಇದರಲ್ಲಿ ಹಸ್ತಕ್ಷೇಪ ಮಾಡಲು ಹೊರಟರೆ ಅವರಿಗೆ ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟು ಇದಕ್ಕೆ ಬದಲಾವಣೆ ಇಲ್ಲ, ಆ ಬದಲಾವಣೆಯನ್ನು ನಾವು ವಿರೋಧಿಸುತ್ತೇವೆ, ನಮ್ಮ ವಿರೋಧ ಯಾವಾಗಲೂ ಇದೆ ಎಂದು ಜನರಿಗೆ ಕಲಿಸಿಕೊಡುವುದು ಇದಾಗಿರುತ್ತದೆ. ಉಲಮಾಗಳ ಮತ್ತು ಸರ್ವ ಮುಸ್ಲಿಮರ ಜವಾಬ್ದಾರಿ ಇದಾಗಿರುತ್ತದೆ. ತಲಾಖ್, ಬಹುಮತೀತ, ಯಾವುದೇ ವಿಷಯವಾಗಲಿ, ಈಗಿರುವುದು ತಲಾಖಿನ ವಿಷಯ. 3 ತಲಾಖ್ ಅದು ಇಸ್ಲಾಮಿನಲ್ಲಿ ಇರುವ ಒಂದು ವಿಷಯ. ಆದರೆ ತಲಾಖ್ ಅನ್ನು ಇಸ್ಲಾಂ ಧರ್ಮ ಪ್ರೋತ್ಸಾಹಿಸುವುದಿಲ್ಲ. ತಲಾಖ್ ಅಗತ್ಯ ಬಂದಾಗ ಉಪಯೋಗಿಸುವ ಒಂದು ವಿಷಯ ಮಾತ್ರವಾಗಿ ಇರುತ್ತದೆ. ತಲಾಖ್ ಹೇಳಿ ಎಂದು ಕುರಾನಿನಲ್ಲಿ ಇಲ್ಲ.
ಖುರಾನ್ನ ವಿಶದೀಕರಣವಾದ ಹೆಡಿಯಲ್ಲಿಯೂ ಇಲ್ಲ. ತಲಾಖ್ ಹೇಳಬೇಕು ಎಂದು ತಲಾಖನ್ನ ಜಾಗ ಗಮನಿಸಿಕೊಂಡು ಮಾತ್ರ ನೀವು ತಲಾಖ್ ಹೇಳಬೇಕು ಎಂದು ಮನಗಂಡಂತೆ ತಲಾಖ್ ಹೇಳುವುದು ಅದು ಸರಿಯಲ್ಲ. ತಲಾಖ್ ಹೇಳುವ ಸಂದರ್ಭ ಬಂದರೆ ಹೆಣ್ಣು ಮತ್ತು ಗಂಡು ಯಾವ ರೀತಿಯಲ್ಲೂ ಸ್ವಭಾವದಲ್ಲಿ ಅವರಿಗೆ ಹೊಂದಾಣಿಕೆಯಾಗಿ ಹೋಗಲು ಆಗುವುದಿಲ್ಲ, ಆಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ತಲಾಖ್ ಹೇಳಲೇಬೇಕಾಗುತ್ತದೆ. ಆದರೆ ತಲಾಖ್ ಹೇಳುವುದಾದರೆ ನೀವು ಆ ಹೆಣ್ಣಿನ ಅವಳಿಗೆ ಮೆನ್ಸಸ್ ಇದೆಯೋ ಅದು ತಿಳಿದಿರಬೇಕು. ಮೆನ್ಸಸ್ ಇರುವ ಆ ಸಮಯದಲ್ಲಿ ತಲಾಖ್ ಹರಾಮ್. ಶುದ್ಧಿ ಇರುವ ಆ ಸಮಯದಲ್ಲಿ ಆಗಬೇಕು ತಲಾಖ್ ಹೇಳುವುದು ಎಂದು ಇಸ್ಲಾಂ ಕುರಾನ್ ಹೇಳುವಾಗ ಇದರ ಅರ್ಥವೇನು? ಮನಗಂಡಾಗೆ ತಲಾಖ್ ಹೇಳುವುದು ಅದು ಸರಿಯಲ್ಲ. ಆ ಹೆಣ್ಣಿನ ನಂತರ ಒಂದು ಮುಶಾವರ ಒಂದು ಆಲೋಚನೆ ಮಾಡಿ ತಲಾಖ್ ಹೇಳಬೇಕು. ಆದರೆ ತಲಾಖ್ ಯಾವ ರೀತಿಯಲ್ಲಿ ಹೇಳಿದರೂ ತಲಾಖ್ ಸಿಂಧುವಾಗುತ್ತದೆ, ಅದು ಯಥಾರ್ಥ ರೀತಿ ಅಲ್ಲ. ಮಾತ್ರ ಮೂರು ತಲಾಖ್ ಎಂಬ ಒಂದು ವಿಷಯವಿದೆ. ಇಸ್ಲಾಂ ಧರ್ಮ ಹೇಳುವುದು ಹೇಗೆ? ಹೆಣ್ಣು ಗಂಡು ಅವರು ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗದಿದ್ದರೆ ಹೆಣ್ಣಿಗೆ ಶುದ್ಧಿ ಇರುವ ಆ ಸಮಯದಲ್ಲಿ ಒಂದು ತಲಾಖ್ ಮಾತ್ರ ಹೇಳಬೇಕು. ಆ ತಲಾಖ್ ಹೇಳುವುದು ಯಾವಾಗ? ಹೆಣ್ಣಿನ ಸ್ವಭಾವದಲ್ಲಿ ಮಾತ್ರ ಏನಾದರೂ ಹೊರತೆ ಕಂಡರೆ ಅವಳಿಗೆ ಉಪದೇಶ ಕೊಡಬೇಕು. ಉಪದೇಶ ಸ್ವೀಕರಿಸದಿದ್ದರೆ ಬೇರೆ ಬೇರೆ ಬೆಡ್ ಮಾಡಬೇಕು. ಅವಳು ಹತ್ತಿರ ಬರುತ್ತಾಳ ಎಂದು ನೋಡಬೇಕು. ನೋಡಲಿಕ್ಕಾಗಿ ಅದು ಆಗುವುದಿಲ್ಲ. ಸ್ವಲ್ಪ ಸಿಟ್ಟ ಅವಳಿಗೆ ಕೊಡಬೇಕು. ಸಿಟ್ಟ ದೊಡ್ಡ ಸಿಟ್ಟಲ್ಲ, ತೊಂದರೆ ನೋವಾಗುವ ಅಂತಹ ಸಿಟ್ಟ ಏನೂ ಅಲ್ಲ. ಅದು ಅದರಲ್ಲಿ ಫಲ ಕಾಣದಿದ್ದರೆ ಎರಡು ಮಧ್ಯಸ್ಥರನ್ನು ನೇಮಿಸಬೇಕು. ಒಂದು ಅವಳ ಕಡೆಯಿಂದ, ಒಂದು ಅವನ ಕಡೆಯಿಂದ. ಅವರಿಬ್ಬರು ಪರಸ್ಪರ ಆಲೋಚಿಸಿ ತಲಾಖ್ ಮಾಡುವ ಪರಿಹಾರ ಅಲ್ಲ ಇವರ ಪ್ರಶ್ನೆಯನ್ನು ಅದನ್ನು ಇತ್ಯರ್ಥ ಮಾಡಿ ಇವರಿಗೆ ಒಟ್ಟಾಗಿ ಜೀವಿಸಬಹುದು. ಏನು ಕಂಡು ಬರುತ್ತದೆ ಮಾತನಾಡುವವರು? ಅದು ಆಗದಿದ್ದರೆ ತಲಾಖ್ ಅಲ್ಲದೆ ಮಾಡುವುದು ಮಾಡುವುದಾದರೆ ಒಂದು ತಲಾಖ್ ಹೇಳಬೇಕು. ಒಂದೊಂದು ಮಾತ್ರ ಹೇಳಿ ಅವಳ ಶುದ್ಧಿ ಮುಗಿದ ನಂತರ ಎರಡನೇ ಸುದ್ದಿಯಲ್ಲಿ ಆಲೋಚಿಸಬೇಕಾದ್ರೆ ಇನ್ನೊಂದು ತಲಾಖ್ ಹೀಗೆ ಆಗಿರುತ್ತದೆ. ತಲಾಖ್ ಹೇಳುವ ರೀತಿ ಅನುಸರಿಸದೇ ಇದ್ದರೆ ಮೂರು ತಲಾಖ್ ಹೇಳಿದರೆ ತಲಾಖ್ ಇಸ್ಲಾಮಿನಲ್ಲಿ ಅದು ಇಸ್ಲಾಂ ಇಷ್ಟಪಡುವ ವಿಷಯವಲ್ಲ. ಆದುದರಿಂದ ಇಸ್ಲಾಮಿನ ನಿಯಮ ಇವನಿಗೆ ಈ ಮೂರು ತಲಾಖ್ ಹೇಳಿದ ಇವನಿಗೆ ಒಂದು ಶಿಷ್ಟ ಕೊಡಬೇಕು. ಏನು ಶಿಷ್ಟ? ಮೂರು ತಲಾಖ್ ಹೇಳಿ ಮರುದಿನ ಹೇಳುತ್ತಾರೆ ನನಗೆ ಕೋಪ ಬಂದು ಹಾಗಾಗಿ ಹೀಗಾಗಿ ನಾನು ಹೇಳ್ತೇನೆ. ನನಗೆ ಅವಳೇಬೇಕು.
ಈ ತಲಾಖ್ ಎಂಬ ಮಾತು ನಿನ್ನ ನಾಲಿಗೆಯಲ್ಲಿ ಬರುವುದು ಅದು ತಪ್ಪಾಗಿ ಇರುತ್ತದೆ. ತಲಾಖ್ ಇದೆ, ಅದರ ಎಲ್ಲ ನಿಯಮವನ್ನು ಪಾಲಿಸಿಕೊಂಡು ತಲಾಖ್ ಮಾಡಬೇಕು. ಅವನಿಗೆ ಶಿಕ್ಷೆ ಏನು? ತಲಾಖ್ ಮಾಡಿದ ಒಂದು ಹೆಣ್ಣಿಗೆ ಇದ್ದೆ ಎಂಬ ಒಂದು ಕಾಲಾವಧಿ ಇದೆ. ಮೂರು ಸಲ ಮೆನ್ಸಸ್ ಆಗಿ ಶುದ್ಧಿ, ಮೂರು ಸಲ ಶುದ್ಧಿ ಆಗಬೇಕು. ಆ ಶುದ್ಧಿ ಒಂದೊಂದು ಕಾಲಾವಕಾಶ ಅದಕ್ಕೆ. ಅದು ಕಳೆದ ನಂತರ ಬೇರೊಬ್ಬನಿಗೆ ಅವಳನ್ನು ಮಾಡಿಕೊಡಬೇಕು. ಅವನು ಅವಳು ಒಂದಾದ ನಂತರ ಅವನು ತಲಾಖ್ ಹೇಳಿದರೆ ಅವನ ಆ ಕಾಲಾವಕಾಶ ಮುಗಿದ ನಂತರ ಆ ಮೂರು ತಲಾಖ್ ಹೇಳಿದವನಿಗೆ ಮರುವಿವಾಹ ಮಾಡಬಹುದು. ಇದು ಯಾಕೆ ಮಾಡಬೇಕು? ಇದು ಮೂರು ತಲಾಖ್ ಹೇಳಿ ಹಾಡುವವರು ಅವರು ಕಲಿಯಬೇಕು. ತಲಾಖನ್ನು ಈಗ ಉಪಯೋಗಿಸಿದರೆ ಬಹಳ ಅವಘಡವಿದೆ. ಅದಕ್ಕಾಗಿ ತನ್ಫೀರ್ ತಲಾಖ್, ತಲಾಖ್ ಎಂಬ ಆ ವಿಷಯ ಅದನ್ನು ಯಾರೂ ಉಪಯೋಗಿಸಬಾರದು. ಒಂದು ಅತ್ಯಾಂಶ ಘಟ್ಟದಲ್ಲಿ ಮಾತ್ರ ತಲಾಖ್ ಹೇಳುವುದು, ತಲಾಖಿನಲ್ಲಿ ಆಡುತ್ತಾ ಇರಬಹುದು ಇರಬಾರದು ಅಂತ ನಿಯಮ ತಪ್ಪಿ ತಲಾಖ್ ಹೇಳುವವರಿಗೆ ಶಿಕ್ಷೆ ಕೊಡಬೇಕು. ತಲಾಖಿನಲ್ಲಿ ಯಾರೂ ಇಂಥ ಆಟ ಆಡಿಕೊಂಡಿರಬಾರದು. ಇದಾಗಿರುತ್ತದೆ ಇಸ್ಲಾಮಿನ ನಿಯಮ. ತಲಾಖಿಗೆ ಹಲವಾರು ನಿಯಮಗಳಿದೆ. ಆ ನಿಯಮವನ್ನು ಎಲ್ಲರೂ ಮುಸ್ಲಿಮರು ಪಾಲಿಸಬೇಕು ಎಂದು ಇಲ್ಲಿ ಉಲಮಾಗಳು ಅವರಿಗೆ ಉಪದೇಶ ಕೊಡುತ್ತಾರೆ. ಉಲಮಾಗಳ ಜವಾಬ್ದಾರಿ ಅಂದ್ರೆ ಇಸ್ಲಾಮಿನ ಸರ್ವ ನಿಯಮಗಳನ್ನು ಅದರ ಯಥಾರ್ಥ ರೀತಿಯಲ್ಲಿ ಉಪಯೋಗಿಸಬೇಕು. ಇದು ಉಲಮಾಗಳ ಉಪದೇಶ. ಇಲ್ಲಿ ತಲಾಖ್ ಅನಿವಾರ್ಯವಾಗಿ ಬಂದ ಸಮಯದಲ್ಲಿ ತಲಾಖ್ ಹೇಳಬೇಕು. ಅದೇ ರೀತಿ ಇಸ್ಲಾಮಿನ ಮತ್ತು ಹಲವಾರು ನಿಯಮಗಳಿದೆ. ಅದೆಲ್ಲ ಅಗತ್ಯ ಬಂದಲ್ಲಿ ಈ ತಲಾಖ್ ಎಂಬ ಈ ಶಬ್ದ ಅದು ಕೇಳಬಾರದು. ಇಲ್ಲಿ ಅತಿ ಅಗತ್ಯಕ್ಕೆ ಮಾತ್ರ ಉಪಯೋಗಿಸಬೇಕು. ಅದನ್ನು ದುರುಪಯೋಗ ಮಾಡಿದವರಿಗೆ ಶಿಕ್ಷೆ ಇದೆ. ಒಂದು ಶಿಷ್ಯ ನನ್ನ ದಿವಸ ಅದೇ ಶಿಷ್ಯಾಗಿರುತ್ತದೆ. ಹೀಗೆಲ್ಲ ಅದನ್ನು ಇಲ್ಲಿ ಮುಸ್ಲಿಂ ವಿದ್ವಾಂಸರು ನಿಯಂತ್ರಿಸುತ್ತಾರೆ. ಈ ಮುಸ್ಲಿಂ ಸಮುದಾಯವನ್ನು ಇಸ್ಲಾಮಿನ ಧಾರ್ಮಿಕ ವಿಷಯದಲ್ಲಿ ನಿಯಂತ್ರಿಸಲು ಇಲ್ಲಿ ಉಲಮಾಗಳಿದ್ದಾರೆ. ಅದೇ ರೀತಿ ನಮ್ಮ ಮುಸ್ಲಿಂ ಜಮಾಯತ್ಗಳಿವೆ, ಮುಸ್ಲಿಂ ಸಂಘ ಸಂಸ್ಥೆಗಳಿವೆ. ಇವೆಲ್ಲವೂ ಸೇರಿಕೊಂಡು ಮುಸ್ಲಿಮರನ್ನು ನಿಯಂತ್ರಿಸುವುದು. ಯಾರಾದರೂ ಕೆಲವರು ಇರುತ್ತಾರೆ, ಯಾರಾದರೂ ಅವರು ಹೆಸರಿಗೆ ಮಾತ್ರ ಮುಸ್ಲಿಂ. ಇಸ್ಲಾಮಿನ ತತ್ವ ಪ್ರಕಾರ ಅವರು ಇರುವುದಿಲ್ಲ. ಅಂತ ಅವರು ಏನಾದರೂ ಹೇಳಿದರೆ ಅದನ್ನು ಸರ್ವ ಮುಸ್ಲಿಮರ ಮೇಲೆ ಹೊರಿಸಬಾರದು. ನಮಗೆ ಇಲ್ಲಿ ಮುಸ್ಲಿಮರಾಗಿ ಇಸ್ಲಾಮಿನ ಶರೀಅತ್ ನಿಯಮ ಪ್ರಕಾರ ಇಲ್ಲಿ ಜೀವಿಸಬೇಕು. ಎಲ್ಲಿ? ನಮ್ಮ ಈ ಭಾರತದಲ್ಲಿ. ಎಲ್ಲರೂ ಮುಸ್ಲಿಂ ಆಗಬೇಕು ನಾವು ಅದು ಹೇಳುವುದಿಲ್ಲ. ಮುಸ್ಲಿಂ ಆದವರಿಗೆ, ಮುಸ್ಲಿಂ ಆಗಿದ್ದವರಿಗೆ ಮುಸ್ಲಿಂ ಆಗಿ ಬಾಳಬೇಕು. ಅದಕ್ಕೆ ಅವಕಾಶ ಇರಬೇಕು. ನಮಗೆ ಅವಕಾಶ ಇದೆ, ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಮೊದಲೇ ಇದೆ, ಅದು ಇನ್ನೂ ಬೇಕು. ಅದರಲ್ಲಿ ಯಾರಾದರೂ ಹಸ್ತಕ್ಷೇಪ ಮಾಡಬಾರದು. ಈ ವಿಷಯದಲ್ಲಿ ನಮಗೆ ರಾಜಕೀಯವಿಲ್ಲ. ಯಾವ ಪಾರ್ಟಿಯವರಾಗಲಿ ಯಾರಾಗಲಿ ಇಲ್ಲಿ ಅಧಿಕಾರ ನಡೆಸುವುದು ಬಿಜೆಪಿಯವರಾಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಯಾರಾಗಲಿ, ನಮಗೆ ನಮ್ಮ ಶರೀಅತ್ ಅದರ ಸಂರಕ್ಷಣೆ ಬೇಕೇ ಬೇಕು. ಅದರೊಂದಿಗೆ ನಮಗೆ ಭಾರತ ಬೇಕು. ಶಾಫಿಯ ಸಾದಿಯವರು ಉದ್ಘಾಟಿಸಿದರು, ಜೈ ಭಾರತ್ ಜೈ ಕರ್ನಾಟಕ ಹೇಳಿದರು.
ನಮಗೆ ಬೇಕು. ನಾವು ಭಾರತೀಯರು, ಇಲ್ಲಿ ಭಾರತವನ್ನು ಎದುರಿಸಲಿಕ್ಕಾಗಿ ಯಾರಾದರೂ ಹೊರಗಿಂದ ಬಂದರೆ, ಅದು ಪಾಕಿಸ್ತಾನವಾಗಲಿ ಅಥವಾ ಚೈನೆಯಾಗಲಿ, ಯಾರು ಬಂದರೆ ನಾವು ಅವರೊಟ್ಟಿಗೆ ಸೇರುವುದಿಲ್ಲ. ನಮ್ಮ ಭಾರತ ನಮಗೆ ಬೇಕು. ಇಲ್ಲಿ ಭಾರತದಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು, ಈಗ ಹಲವಾರು ಜಾತಿಗಳು, ನಾವು ಒಟ್ಟಾಗಿ ಸಹೋದರರಾಗಿ ಇಲ್ಲಿ ಬಾಳಬೇಕು. ನಮ್ಮ ಧರ್ಮಕ್ಕೆ ಅನುಸರಿಸಿ ನಮಗೆ ಇಲ್ಲಿ ಜೀವಿಸಬೇಕು. ಬೇರೆ ಧರ್ಮದವರು ಅವರ ಧರ್ಮಾನುಸರಿಸಿ ಅವರು ಜೀವಿಸುತ್ತಾರೆ, ಅದನ್ನು ವಿರೋಧಿಸಲಿಕ್ಕೆ ನಾವು ಹೋಗುವುದಿಲ್ಲ. ನಮಗೆ ಇಲ್ಲಿ ಮುಸ್ಲಿಮರಾಗಿ ಜೀವಿಸಲು ಅವಕಾಶ ಬೇಕು. ಇದೇ ನಾವು ಹೇಳೋದು. ಅದು ಪಾರ್ಲಿಮೆಂಟ್ ಆಗಲಿ, ಕೋರ್ಟ್ಗಳಾಗಲಿ, ಅದಕ್ಕೆ ಹಸ್ತಕ್ಷೇಪ ಮಾಡಿದರೆ ಅದರಲ್ಲಿ ನಾವಿಲ್ಲಿ ಇದ್ದೇವೆ, ಎಲ್ಲರೂ ಇಲ್ಲಿದ್ದೇವೆ. ಸುಳ್ಳಿ ಮುಸ್ಲಿಮರು, ನಮ್ಮ ಸಂಘಟನೆಗಳಿವೆ, ನಮ್ಮ ಜಮಾಯತ್ಗಳಿವೆ, ಸುನ್ನತ್ ಜಮಾಯತ್, ಯಥಾರ್ಥ ಧರ್ಮ ದೀನ್ ಇಸ್ಲಾಂ, ಅದರಲ್ಲಿ ಭಿನ್ನತೆ ಇಲ್ಲ. ಕೆಲವು ವಿಷಯದಲ್ಲಿ ಕೆಲವರೆಡೆ ಯಾವುದಾದರೂ ಅಭಿಪ್ರಾಯ ವ್ಯತ್ಯಾಸವಿರಬಹುದು, ಅದು ಬೇರೆ ವಿಷಯ. ಧರ್ಮದ ವಿಷಯದಲ್ಲಿ ತಲಾಖಿನ ಬಹುಬಂದಿತ ನಮಾಜ್ ಹಟ್ಟಿ, ಇದರಲ್ಲಿ ಯಾವುದೇ ಭಿನ್ನತೆ ನಮ್ಮೆಡೆಯಲ್ಲಿ ಇಲ್ಲ. ನಾವು ಇಲ್ಲಿ ವಿಭಿನ್ನವಾದ ರೀತಿಯಲ್ಲಿ ನಾವು ಇಲ್ಲಿದ್ದೇವೆ. ನಾವನ್ನು ನಾವು ನಮ್ಮ ಇಲ್ಲಿ ಮುಸ್ಲಿಮರು ಒಗ್ಗಟ್ಟಿನಲ್ಲಿಲ್ಲ ಎಂದು ಯಾರು ನೆನೆಸುವುದು ಬೇಡ. ನಮ್ಮ ಈಮಾನಿನ ವಿಷಯದಲ್ಲಿ, ನಮ್ಮ ಧರ್ಮದ ವಿಷಯದಲ್ಲಿ ಯಾರಾದರೂ ಹಕ್ಷಕ್ಷೇಪ ಮಾಡುವುದಾದರೆ ನಾವೆಲ್ಲರೂ ಒಟ್ಟಾಗಿದ್ದೇವೆ ಇಲ್ಲಿ. ಇದನ್ನು ಎಲ್ಲರೂ ಇಲ್ಲಿ ಅಧಿಕಾರ ನಡೆಸುವವರು, ನಿಯಮಜ್ಞರು ಎಲ್ಲರೂ ಇದನ್ನ ಅರಿತಿರಬೇಕು. ನಾವು ಮೌನವಾಗಿ ಕೂತುಕೊಳ್ಳಲಿಕ್ಕಿಲ್ಲ. ನಮ್ಮ ವಿಷಯಕ್ಕೆ ಕೈ ಹಾಕಿದರೆ ನಾನು ಹೆಚ್ಚಾಗಿ ಏನು ಮಾತಾಡುವುದಿಲ್ಲ. ಇನ್ನು ಸೇನಿಯವರು ಮಾತಾಡಲಿಕ್ಕಿದ್ದಾರೆ, ಬರೀ ಹಲವಾರು ಒಳಭಾಗರು ನೇತಾರರು ಇದ್ದಾರೆ, ಅವರಿಗೆಲ್ಲ ಅವಕಾಶ ಮಾಡಿಕೊಟ್ಟುಕೊಂಡು ನನ್ನ ಮಾತಿಗೆ ನನ್ನ ಮಾತನ್ನು ವಿರಾಮಗೊಳಿಸಿಕೊಳ್ಳುತ್ತೇನೆ. ವಾಹಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.